ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆಯ ಸಮಯವನ್ನು ನಾವು ಪ್ರಾರ್ಥನೆ ಮೂಲಕ, ದೇವರ ವಾಕ್ಯವನ್ನು ಧ್ಯಾನಿಸುವುದರ ಮೂಲಕ ಪ್ರಾರಂಭಿಸುತ್ತಾ ಇರುವಾಗ ದೇವರು ಬಹಳ ಸಂತೋಷವುಳ್ಳವನಾಗಿದ್ದಾನೆ. ಇಡೀ ದಿನ ನಮ್ಮೆಲ್ಲರಿಗೆ ಸಹಾಯ ಮಾಡುವವನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧವಾಗಿದ್ದೀರಾ? ಎಲ್ಲರೂ ಸಾಧ್ಯವಾದರೆ ನೀವು ನೋಟ್ ಮಾಡಿಕೊಳ್ಳ್ರಿ, ವಚನವನ್ನು ಕೂಡ ನೋಟ್ ಮಾಡಿಕೊಳ್ಳ್ರಿ. ನಾವು ನಿಮ್ಮೆಲ್ಲರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ನಿಮ್ಮಲ್ಲಿ ಅನೇಕರು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಇನ್ನೂ ನಿಮ್ಮಲ್ಲಿ ಇನ್ನೂ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಧ್ಯವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ನೀವು ಇದನ್ನು ಶೇರ್ ಮಾಡಿರಿ. ನಾವು ಸಾಧ್ಯವಾದಷ್ಟು ದೇವರ ವಾಕ್ಯವನ್ನು ಪ್ರತಿನಿತ್ಯ ನಿಮ್ಮ ಬಳಿ ನಾವು ತಲುಪಿಸಲು ಈ ಚಾನೆಲ್ ಮೂಲಕ ನಾವು ಪ್ರಯತ್ನ ಮಾಡ್ತೇವೆ. ನಮಗೋಸ್ಕರ ಕೂಡ ನೀವು ಪ್ರಾರ್ಥನೆ ಮಾಡಿರಿ. ಕುಟುಂಬವನ್ನು ಕೂಡ ನೋಡಬೇಕಾಗತ್ತೆ. ನಾವು ಸೇವೆ ಮಾಡ್ತಾ ಇದ್ದೇವೆ, ಸೇವೆಯನ್ನು ಕೂಡ ನೋಡಬೇಕಾಗತ್ತೆ. ಅದರ ಜೊತೆಗೆ ಸ್ವಲ್ಪ ಸಮಯ ತಗೊಂಡು ನಾವು ದೇವರ ವಾಕ್ಯವನ್ನು ಈ ಚಾನೆಲ್ ಮೂಲಕವಾಗಿಯೂ ಕೂಡ ನಿಮ್ಮ ಬಳಿಯಲ್ಲಿ ತಲುಪಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಿಮ್ಮೇನಾದರೂ ಪ್ರಾರ್ಥನೆ ಮನವಿ ಇರೋದಾದರೆ ಕಮೆಂಟ್ ಮೂಲಕ ನೀವು ಬರೆದು ಕಳಿಸ್ಬೋದು. ನಾವೆಲ್ಲರೂ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಸೊ ಬನ್ನಿ, ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. 46ನೇ ಕೀರ್ತನೆ, 1ನೇ ವಚನ, ಸಾಮ್ಸ್ 46:1. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ನಮ್ಮ ದೇವರು ನಮ್ಮ ಆಶ್ರಯ ದುರ್ಗವಾಗಿದ್ದಾನೆ. ಪ್ರಿಯರೇ, ಜನರು ಸಂಕಟದಲ್ಲಿ ಇರುವಾಗ, ಏನಾದರೂ ಒಂದು ಸಂಕಟ ಅವರಿಗೆ ಬಂದಿರುವಾಗ, ಅವರು ಆ ಒಂದು ಆಶ್ರಯ ದುರ್ಗಕ್ಕೆ ಹೋಗಿ ಆಶ್ರಯವನ್ನು ಪಡ್ಕೊಳ್ತಾ ಇದ್ರು. ಆ ಒಂದು ಸ್ಥಾನ, ಆ ಒಂದು ಆಶ್ರಯ ದುರ್ಗ, ಅದು ಒಂದು ಪ್ರೊಟೆಕ್ಷನ್ ಮಾಡುವಂಥ, ಒಂದು ಪ್ರೊಟೆಕ್ಟ್ ಮಾಡುವಂಥ ಜಾಗವಾಗಿತ್ತು. ಅಲ್ಲಿ ಹೋಗುವಾಗ ಜನರು ಆಶ್ರಯವನ್ನು ಹೊಂತಾ ಇದ್ರು. ತಮಗೆ ಬರುವಂಥ ಅನಾಹುತಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಆ ಒಂದು ಜಾಗ ಒಂದು ಒಳ್ಳೆಯ ಜಾಗ ಅವರಿಗೆ ಆಗಿತ್ತು. ಅದಕ್ಕೆ ಆಶ್ರಯ ದುರ್ಗ ಅಂತ ಕರೀತಾರೆ. ನಮ್ಮ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಯಾವ ಥರ ಜನರು ಹೋಗಿ ಆ ಒಂದು ಆಶ್ರಯ ದುರ್ಗಕ್ಕೆ ಹೋಗಿ ಆಶ್ರಯ ಪಡ್ಕೊಳ್ತಾ ಇದ್ರಲ್ಲ, ಅದೇ ಥರ ನಾವು ಆರಾಧಿಸುವಂಥ ನಮ್ಮ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ. ನಮ್ಮ ದೇವರೇ ನಮಗೆ ಆಶ್ರಯ ದುರ್ಗ. ಆಮೇನ್. ನಾವು ಆತನನ್ನು ನಂಬುವಾಗ, ಆತನಲ್ಲಿ ಜೀವಿಸುವಾಗ ನಾವು ಸುರಕ್ಷಿತರಾಗಿರ್ತೇವೆ. ಯಾಕೆಂದರೆ ಆತನೇ ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆಮೇಲೆ ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ನಾವು ಇಕ್ಕಟ್ಟಿನಲ್ಲಿರುವಾಗ ದೇವರು ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ. ಪ್ರಿಯರೇ, ನಾವು ಏನಾದರೂ ಸಂಕಟದಲ್ಲಿ ಬಿದ್ದಿರುವಾಗ ನಾವು ಮೊಟ್ಟ ಮೊದಲು ನಾವು ದೇವರ ಸಹಾಯವನ್ನು ಬೇಡಬೇಕು. ದೇವರಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಏನಾದರೂ ಕಾಯಿಲೆ ಬಂದಿದೆ, ನಾವು ಹಾಸ್ಪಿಟಲ್ ಹೋಗೋದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮೂಲಕ ದೇವರ ಸಹಾಯ ಬೇಡಬೇಕು. ಹಾಸ್ಪಿಟಲ್ಗೆ ಹೋಗಬೇಕು, ಅದು ಸೆಕೆಂಡರಿ. ಎಲ್ಲಕ್ಕಿಂತ ಮುಂಚೆ ನಾವು ಫಸ್ಟ್ ಪ್ರಾರ್ಥನೆ ಮಾಡಿ ನಮ್ಮ ಘನ ವೈದ್ಯನಾದ ಯೇಸು ಕ್ರಿಸ್ತನಿಗೆ ನಾವು ತಿಳಿಯಪಡಿಸುವಾಗ ದೇವರು ನಮಗೆ ಸಹಾಯ ಮಾಡ್ತಾನೆ. ಒಂದೊಂದು ಸಾರಿ ದೇವರು ಅದ್ಭುತವಾಗಿ ನಮ್ಮನ್ನು ಗುಣಪಡಿಸ್ಬಿಡ್ತಾರೆ. ಒಂದೊಂದು ಸಾರಿ ಹಾಸ್ಪಿಟಲ್ ಮೂಲಕ, ಆ ಒಂದು ಔಷಧ ಮೂಲಕವಾಗಿಯೂ ದೇವರು ನಮಗೆ ಗುಣಪಡಿಸ್ತಾರೆ. ಹೇಗಾದರೂ ಮಾಡಿ ದೇವರು ನಮಗೆ ಗುಣಪಡಿಸ್ತಾರೆ, ನಮಗೆ ಸಹಾಯ ಮಾಡ್ತಾರೆ. ನಾವು ಸಂಕಟದ ಒಂದು ಸಂದರ್ಭದಲ್ಲಿ, ಸಂಕಟದ ಒಂದು ಪರಿಸ್ಥಿತಿಯಲ್ಲಿ ನಾವು ನಮ್ಮ ದೇವರನ್ನು ನಾವು ಬೇಡುವಾಗ, ದೇವರ ಸಹಾಯವನ್ನು ನಾವು ಬೇಡುವಾಗ ಆತನು ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ. ದೇವರ ಭಕ್ತನಾದ ದಾನಿಯೇಲನಿಗೆ ಸಿಂಹದ ಗವಿಯಲ್ಲಿ ಹಾಕಿದಾಗ ಆತನು ದೇವರ ಸಹಾಯವನ್ನು ಬೇಡಿದನು, ಪ್ರಾರ್ಥನೆ ಮಾಡಿದನು. ದೇವರು ಆತನಿಗೆ ಸಿಂಹದ ಬಾಯಿಂದ ತಪ್ಪಿಸಿ ಕಾಪಾಡಿದರು. ಶದ್ರಕ್ ಮೆಶಕ್ ಅಭೇದ್ನೆಗೋ, ಅವರು ಅವರಿಗೆ ಬೆಂಕಿಯಲ್ಲಿ ಹಾಕಿದಾಗ, ಅವರು ಬೆಂಕಿಯಲ್ಲಿ ಕೂಡ ದೇವರನ್ನು ಪ್ರಾರ್ಥನೆ ಮಾಡಿದಾಗ ದೇವರು ಅವರನ್ನು ರಕ್ಷಿಸುವುದಕ್ಕೆ ಬೆಂಕಿಯಲ್ಲಿ ಇಳಿದು ಬಂದರು. ಪೇತ್ರನಿಗಾಗಿ ಸಭೆ ಪ್ರಾರ್ಥನೆ ಮಾಡಿದಾಗ ದೇವ ದೂತನನ್ನು ದೇವರು ಕಳಿಸಿ ಪೇತ್ರನನ್ನು ಕಾಪಾಡಿದರು. ಹೀಗೆ ಅನೇಕ ಕಡೆಯಲ್ಲಿ ನಾವು ಬೈಬಲಲ್ಲಿ ನಾವು ಓದ್ತೇವೆ, ಸಂಕಟದಲ್ಲಿ ದೇವರಿಗೆ ಮೊರೆ ಇಟ್ಟಾಗ ದೇವರು ಬಂದು ಅವರಿಗೆ ಸಹಾಯ ಮಾಡಿದರು. ಸಂಕಟದಲ್ಲಿ ನಮಗೆ, ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ನಾವು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿರುವಾಗ ಆತನು ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ. ಪ್ರಿಯರೇ, ನಾವು ಇಕ್ಕಟ್ಟಿನಲ್ಲಿ ನಾವು ದೇವರ ಸಹಾಯವನ್ನು ನಾವು ಬೇಡುವಾಗ ಆತನು ನಮಗೆ ವಿಶೇಷ ಸಹಾಯಕನಾಗಿ
ನಮಗೆ ಸಹಾಯ ಮಾಡ್ತಾನೆ. ಎಲ್ಲ ಪರಿಸ್ಥಿತಿಯಿಂದ, ಎಲ್ಲ ಕಷ್ಟಗಳಿಂದ, ಇಕ್ಕಟ್ಟಿಗಳಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ಕಾಯುತ್ತಾರೆ, ನಮಗೆ ಜಯವನ್ನು ಕೊಡ್ತಾರೆ. ದೇವರು ಈ ವಾಕ್ಯದಿಂದ ನಮ್ಮೆಲ್ಲರನ್ನ ಬಲಪಡಿಸಲಿ, ಆಶೀರ್ವದಿಸಲಿ. ಪ್ರಿಯರೇ, ನಿಮ್ಮಲ್ಲಿ ಏನಾದರೂ ಯಾವುದಾದ್ರೂ ಒಂದು ಇಕ್ಕಟ್ಟಿನಲ್ಲಿ ನೀವು ಬೀಳುವಾಗ ದೇವರನ್ನು ನೆನೆಸ್ಕೊಳ್ಳ್ರಿ, ದೇವರನ್ನು ಪ್ರಾರ್ಥನೆ ಮಾಡಿರಿ. ಆತನು ನಮಗೆ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿದ್ದಾನೆ. ನಾವು ಬೇರೆಯವರ ಹತ್ರ ಹೋಗೋದಕ್ಕಿಂತ ಮುಂಚೆ ನಾವು ಮೊಟ್ಟ ಮೊದಲು ನಮ್ಮ ವಿಶೇಷ ಸಹಾಯಕನಾದ ದೇವರಿಗೆ ನಾವು ತಿಳಿಯಪಡಿಸೋಣ, ದೇವರ ಸಹಾಯವನ್ನು ಬೇಡಿಕೊಳ್ಳೋಣ. ದೇವರು ಖಂಡಿತವಾಗಿ ಬಂದು ನಮಗೆ ಸಹಾಯ ಮಾಡಿ ನಮಗೆ ಜಯವನ್ನು ಕೊಡುವವನಾಗಿದ್ದಾನೆ. ಎಲ್ಲ ಇಕ್ಕಟ್ಟಿನಿಂದ ನಮ್ಮನ್ನು ಬಿಡಿಸಿ ಕಾಯುವವನಾಗಿದ್ದಾನೆ. ದೇವರು ಈ ವಾಕ್ಯದಿಂದ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಈ ವಾಕ್ಯಕ್ಕಾಗಿ ಸ್ತೋತ್ರ ಅಪ್ಪ. ದೇವರೇ, ಈ ಸುಂದರವಾದ ದಿನ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮೊಟ್ಟಿಗೆ ಮಾತನಾಡ್ತಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ದೇವರೇ, ನನ್ನ ಜೊತೆ ಪ್ರಾರ್ಥನೆ ಮಾಡ್ತಿರುವಂಥ ಎಲ್ಲ ಸಹೋದರ ಸಹೋದರಿಯರನ್ನು, ನಮ್ಮೆಲ್ಲರನ್ನ ಕರ್ತನೆ ನಿಮ್ಮ ಪಾದಕ್ಕೆ ಅರ್ಪಿಸ್ತೇವೆ. ಅಪ್ಪ ದೇವರೇ, ನೀನು ನಮ್ಮ ಆಶ್ರಯ ದುರ್ಗವಾಗಿದ್ದೀರಿ. ದೇವರೇ, ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವು ನಿಮ್ಮನ್ನು ಆತುಕೊಳ್ಳುವಾಗ ನಮಗೆ ವಿಶೇಷವಾಗಿ ನೀನು ಸಹಾಯ ಮಾಡಲು ಶಕ್ತನಾಗಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಸಹಾಯಕನಾಗಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇನೆ. ನನ್ನ ಜೊತೆ ಪ್ರಾರ್ಥನೆ ಮಾಡ್ತಿರುವಂಥ ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತಾ ಯೇಸು ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು. ಆಮೇನ್.